ಅದು ನೋಡಿದ್ರೆ ಕಳೆದ ಸಾರಿನೇ ಬಹಳ ಉತ್ತಮವಾದ ಅವಕಾಶ ಇತ್ತು ನನಗೆ. ಅದು ಕಾರಣಾಂತರದಿಂದ ರಾಜಕೀಯ ಗೊತ್ತಲ್ಲ ನಿಮಗೆ, ಬೇರೆ ಬೇರೆ ಪಕ್ಷದಿಂದ ಬಂದರು ಅವ್ರಿಗೆ ತ್ಯಾಗ ಮಾಡಿ ಬಂದಂತವ್ರಿಗೆ ಅವಕಾಶ ಮಾಡೋದು ಕೊಡಬೇಕಾಗಿ ಪಕ್ಷಕ್ಕೆ ಅನಿವಾರ್ಯವಾಗಿ ಕೊಟ್ಟರು. ಆದ್ರಿಂದ ಸಿಗಲಿಲ್ಲ, ಏನು ಸಿಕ್ಕರು ಸಂತೋಷ, ಸಿಗದಿದ್ರು ಸಂತೋಷ. ನನಗೆ ಒಟ್ಟಿನಲ್ಲಿ ಸಂತೋಷ ಏನಂದರೆ, 6 ಬಾರಿ ಜನ ವಿಶ್ವಾಸ ಇಟ್ಟು 2 ಸಾರಿ ಇಂಡಿಪೆಂಡ್ ಗೆದ್ದಿದ್ದೇನೆ, 94ರಾಗಿ ಇಂಡಿಪೆಂಡ್ ಗೆದ್ದಿದ್ದೇನೆ, 99ರಾಗಿ ಇಂಡಿಪೆಂಡ್ ಗೆದ್ದಿದ್ದೇನೆ, 2004ರಾಗಿ ಕಾಂಗ್ರೆಸ್ನ ಗೆದ್ದಿದ್ದೇನೆ, ಆಮೇಲೆ ಲೋಕಲ್ ಬಾಟ್ ದಾವಣಗೆರೆ ಚಿತ್ರದಿಂದ MLC ಗೆದ್ದಿದ್ದೇನೆ, ಆಮೇಲೆ 13ರಾಗಿ KGP BJPನ ಗೆದ್ದಿದ್ದೇನೆ, 18ರಲ್ಲಿ ಗೆದ್ದಿದ್ದೇನೆ. ಸೊ ಜನ ಓಟ್ ಕೊಟ್ಟು 6 ಸಾರಿ ನನ್ನ ವಿಧಾನಸಭೆಗೆ ಕಳಿಸಿದೆ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ. ಅದ್ರ ಬಗ್ಗೆ ಎಲ್ಲದಕ್ಕಿನ್ನ ಸಂತೋಷ, ಮಂತ್ರಿ ಆಗೋದಕ್ಕಿನ್ನ ಆ ಜನಗಳು ನನ್ನನ್ನು ಕಳಿಸಿರ್ತಕ್ಕಂಥದ್ದು ದೊಡ್ಡ ನನಗೆ ಗೌರವ ಜಾಸ್ತಿ ಆಗಿರುತ್ತೆ. ನನ್ನ ಅಲ್ಲಲ್ಲ ಇಲ್ಲ ಇಲ್ಲ ಅವಾಗ ಅಂದಿದ್ದು ಅವಾಗ ಇಲ್ಲ 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 ನೀವು ಒಂದು ಹೇಳ್ತೀನಿ ಕೇಳಿ, ನಾನು ಯಾವತ್ತು ಪಾರ್ಟಿಗೆ ಮುಜುಗರ ಆಗುವ ರೀತಿಯಲ್ಲಿ ಎಂದೂ ಮಾತಾಡಿಲ್ಲ. ನಾನು ಆ ರೀತಿ ಮಾತಾಡಿದ್ದು ಒಂದೇ ಒಂದೇನೆಂದರೆ, BJP ಯಾವಾಗಲೂ ಸಾಮಾಜಿಕ ನ್ಯಾಯದ ಪರವಾಗಿ ಇರ್ತಕ್ಕಂಥ ಒಂದು ಪಕ್ಷ. ಅದು ಗುರುತಿಸಿ ಅವಕಾಶ ಮಾಡಿಕೊಡ್ತಕ್ಕಂಥ ಅನೇಕ ಉದಾಹರಣೆಗಳು ಬೇರೆ ಬೇರೆ ರಾಜ್ಯದಲ್ಲಿದ್ದಾವೆ. ಆದ್ದರಿಂದ ನಮ್ಮ ರಾಜ್ಯದಲ್ಲಿ ಅದು ಸ್ವಲ್ಪ ವ್ಯತ್ಯಾಸ ಆಗಿದೆ ಅಂತೇಳಿ ನಾನು ಹೇಳಿರೋದು ನಿಜ. ಕಾರ್ಯಕರ್ತರು ಒಂದ್ಸಾರಿ ಗಲಾಟೆ ಮಾಡಿದ್ರು, ಆಮೇಲೆ ಯಾವತ್ತೂ ಮಾಡಿಲ್ಲಲ್ಲ ನಮ್ಮ ಕಾರ್ಯಕರ್ತರು, ಮೊದಲನೇ ಬಾರಿ ಮಾಡಿದರು. ಆವಾಗ ನಾನು ಅವ್ರಿಗೆ ಹೇಳಿದೆ, ಪಕ್ಷಕ್ಕೆ ಮುಜುಗುರು ಆಗುವ ರೀತಿಯಲ್ಲಿ ನಾನು ಎಂದೂ ಹೇಳಿಕೆ ಕೊಟ್ಟಿಲ್ಲ, ಬೇಕಾದ್ರೆ ಹಳೆ ಹೇಳಿಕೆಗಳನ್ನು ತೆಗೆದು ನೋಡ್ಬೋದು. ಥ್ಯಾಂಕ್ ಯು.